उत्तर कन्नड जिल्लेय शिरसी तालूकिन कक्कळ्ळि मुष्कि शिरगुणि भागद जनरु कोनेगू निट्टुसिरन्न बिट्टिद्दारे। 30 ವರ್ಷಗಳಿಂದ ಕಾಡುತ್ತಿದ್ದ ರಸ್ತೆ ಸಮಸ್ಯೆಗೆ ಜಿಲ್ಲಾ ಪಂಚಾಯಿತಿ ಕೊನೆಗೂ ತೆರೆ ಎಳೆದಿದೆ। ಇಲ್ಲಿನ ಧೂಳುಮಯ ರಸ್ತೆಗಳ ಪರಿಸ್ಥಿತಿಯನ್ನು ಮಾರ್ಚ್ 31 ರ ವಿಸ್ತಾರ ನ್ಯೂಸ್ ವೀಕ್ಷಕ ವರದಿಗಾರರು ವಿಶೇಷ ವರದಿ ಮೂಲಕ ತೆರೆದಿಟ್ಟಿದ್ರು। ಈ ವರದಿಗೆ ಸ್ಪಂದಿಸಿರುವಂತ ಜಿಲ್ಲಾ ಪಂಚಾಯಿತಿ ಮುಷ್ಕಿ ಹಾಗೂ ಶಿರಗುಣಿ ಗ್ರಾಮಗಳ ನಡುವೆ ಸಿಮೆಂಟ್ ರಸ್ತೆ ಕಾಮಗಾರಿಯನ್ನು ಆರಂಭ ಮಾಡಿದೆ। ಈಗಾಗಲೇ 7 ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ। ಜನರ ಸಮಸ್ಯೆಗೆ ದನಿಯಾದ ವಿಸ್ತಾರ ನ್ಯೂಸ್ನ ಸಾಮಾಜಿಕ ಕಾಳಜಿಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ। ಕಕ್ಕಳ್ಳಿ ಮುಷ್ಕಿ ಶಿರಗುಣಿ ರಸ್ತೆಯ ಬಗ್ಗೆ ವಿಸ್ತಾರ ನ್ಯೂಸ್ ನಲ್ಲಿ ಒಂದು ವಿವರವಾದಂತ ವರದಿ ಪ್ರಕಟಗೊಂಡಿತ್ತು। ಅದಾದ ತಕ್ಷಣದಲ್ಲಿ ಕಕ್ಕಳ್ಳಿಯಿಂದ ಮುಷ್ಕಿವರೆಗಿನ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದೆ। ಕೆಲಸನು ಉತ್ತಮ ರೀತಿಯಲ್ಲಿ ನಡೆಯತಾ ಉಂಟು। ಅಲ್ಪ ಸ್ವಲ್ಪ ಪ್ರಮಾಣದ ನೆರವು ಸಿಕ್ಕಿ ರಸ್ತೆಗೆ ಕಾಮಗಾರಿ ಶುರು ಮಾಡಿದರೆ ಎಲ್ಲೋ 50 ಮೀಟರ್ 100 ಮೀಟರ್ ರಸ್ತೆ ಆಗುತ್ತದೆ। ಅದು ಉತ್ತಮ ಕ್ವಾಲಿಟಿ ರಸ್ತೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ। ಇಲ್ಲಿ ಯಾಕೆ ಗುಡ್ಡಗಾಡು ಪ್ರದೇಶ ಆಗಿದ್ದರಿಂದ ಇಲ್ಲಿ ರಸ್ತೆಯ ಫಾರ್ಮೇಷನ್ ಸರಿ ಮಾಡದಿದ್ದೆ ಕಾಂಕ್ರೀಟ್ ಅಥವಾ ಟಾರ್ ರಸ್ತೆ ಮಾಡಿದರೆ ಗಟ್ಟಗಳು ಕಡಿಮೆಯಾಗಿ ಯಾವುದೇ ವಾಹನಗಳು ಓಡಾಡಲಿಕ್ಕೆ ಅನುಕೂಲ ಆಗೋದಿಲ್ಲ। ಉತ್ತಮ ರೀತಿಯ ಬಜೆಟ್ ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಶಿರಗುಣಿವರೆಗಿನ ರಸ್ತೆಯನ್ನು ಸಹ ಮಾಡಿಕೊಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊತೇನೆ। ಈ ರೀತಿಯ ವರದಿಯನ್ನು ಮಾಡಿ ಉತ್ತಮ ರೀತಿಯ ಕೆಲಸ ಪ್ರಾರಂಭ ಆಗಲಿಕ್ಕೆ ಎಸ್ ನಾವು ಇಷ್ಟು ಬೇಗ ಅವತ್ತು ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ನಾವು ಮಾತಾಡ್ತಾ ಇದ್ವಿ। ಅವರು ಗಟ್ಟಿಯಾಗಿ ಹೇಳಿರಲಿಲ್ಲ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ನೋಡ್ತೀವಿ ಅಂತ। ಬಹುಶಃ ಚುನಾವಣೆ ಸಂದರ್ಭ ಇರೋದ್ರಿಂದ ಮತ್ತು ನಾವು ಈ ವರದಿ ಮಾಡಿದಂತ ಸಂದರ್ಭ ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ। ಇಲ್ಲಿ ನೀವು ಬೇಸಿಗೆಯಲ್ಲಿ ಧೂಳು ಕಾಣುತ್ತೆ, ಹೌದು, ಮಳೆಗಾಲದ ಪರಿಸ್ಥಿತಿಯನ್ನು ನೀವು ಊಹೆ ಮಾಡ್ಕೊಳ್ಳಿ। ಬಹುಶಃ ಮಳೆಗಾಲದಲ್ಲಿ ಅಲ್ಲಿ ಜನ ಓಡಾಡಕ್ಕೆ ಸಾಧ್ಯವಿಲ್ಲ, ಹೌದು, ಬರಿಗಾಲ ಓಡಾಡಕ್ಕೆ ಸಾಧ್ಯವಿಲ್ಲ ಘಟ್ಟ ಪ್ರದೇಶ ಮತ್ತು 4 ತಿಂಗಳು ಅಲ್ಲಿ ನಿರಂತರವಾಗಿ ನಾನ್ ಸ್ಟಾಪ್ ರೈನ್ಫಾಲ್ ಇರುತ್ತೆ ಅಲ್ಲಿ। ಸೋ ಹಾಗಾಗಿ ಆ ಸ್ಥಳದಲ್ಲಿ ಇಂಥ ಒಂದು ರಸ್ತೆ ಬೇಕಿತ್ತು ಮತ್ತು ನಾವು ಹೇಳಿದ್ವಿ ಅಲ್ಲಿ ಟಾರ್ ರೋಡ್ ಮಾಡಿದರೆ ಪ್ರಯೋಜನ ಆಗಲ್ಲ, ಕಿತ್ತು ಹೋಗುತ್ತೆ, ನೀವು ಸಿಮೆಂಟ್ ರೋಡನ್ನು ಮಾಡಿ ಅಂತ। ಆದರೆ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು। ನಾವು ಆ ಊರಿನ ಜನಕ್ಕೆ ಒಂದು ಕಿವಿ ಮಾತನ್ನು ಹೇಳಬೇಕು, ನೀವು ಈ ಗುಣಮಟ್ಟದ ಬಗ್ಗೆ ಎಚ್ಚರಿಕೆ ವಹಿಸಿ, ಯಾಕೆಂದರೆ ಇಷ್ಟು ಸುಲಭ ಅಲ್ಲ, ಇಷ್ಟು ಅರ್ಜೆಂಟಾಗಿ 6-7 ಕಿಲೋಮೀಟ್ರ್ ಅದು ಸಿಮೆಂಟ್ ರೋಡನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಗುಣಮಟ್ಟದಲ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಇನ್ನು 30 ವರ್ಷ ಮತ್ತೆ ನೀವು ಕಣ್ಣೀರನ್ನು ಹಾಕಬೇಕಾಗತ್ತೆ। ಅದರ ಬಗ್ಗೆ ಗಮನ ಕೊಡಿ ಚುನಾವಣೆ ಸಂದರ್ಭ ಅಲ್ಲಿ। ಈಗ ಕಣ್ಣಿಗೆ ಮಣ್ಣೆರಚಲ್ಲ, ಈಗ ರಸ್ತೆಗೆ ಸಿಮೆಂಟ್ ಎರಚ್ತಾರೆ ಅಂತ ನಾವು ಕಣ್ಣಿಗೆ ಮಣ್ಣೆರಚೋದು ಅಂತ ಹೇಳ್ತೀವಿ। ಚುನಾವಣೆ ಸಂದರ್ಭದಲ್ಲಿ ರಸ್ತೆಗೂ ಮಣ್ಣೆರಚ್ತಾರೆ, ರಸ್ತೆಗೆ ಟಾರ್ ಎರಚ್ತಾರೆ, ರಸ್ತೆಗೆ ಸಿಮೆಂಟ್ ಎರಚ್ತಾರೆ, ಅದರಿಂದಾಗಿ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ। ಹಾಗಾಗಿ ಅದರ ಗುಣಮಟ್ಟದ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿ। ನಮಗೆ ಖುಷಿ ಇದೆ, ನಮಗೆ ಹೆಮ್ಮೆ ಇದೆ, ಇಷ್ಟು ಬೇಗ ಇದು ಫಲಶೃತಿ ಆಗತ್ತೆ ಅಂತ ನಾವು ಪ್ರತಿನಿತ್ಯ ಈ ರೀತಿ ಒಂದೊಂದು ಸಮಸ್ಯೆಯನ್ನು ವೀಕ್ಷಕ ವರದಿಗಾರರ ಮೂಲಕ ನಮ್ಮ ಆರ್ಡಿನರಿ ವೀಕ್ಷಕರು ನಮ್ಮ ಲೋಗೋ ಹಿಡಿದು ಅವರ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ। ಸರ್ಕಾರ ಇಷ್ಟು ಬೇಗ ಸ್ಪಂದಿಸ್ತಾ ಇದೆ, ಎರಡೆರಡು ಧಮಾಕ, ಒಂದು ಕಡೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ನಮ್ಮ ವರದಿ ನಂತರ। ಇನ್ನೊಂದು, ಈ ಗ್ರಾಮಕ್ಕೆ ಶಿರಸಿ ತಾಲೂಕಿನ ಈ ಕಕ್ಕಳ್ಳಿ ಶಿರಗುಣಿ ಮುಷ್ಕಿ ಭಾಗದ 30 ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅನ್ನೋದು ಸೆಲೆಬ್ರೇಷನ್ಗೆ ಇನ್ನೇನು ಕಾರಣ ಬೇಡ ಅಂತ ನಮ್ಮ ಖುಷಿಗೆ। ಎಸ್, ವಿಸ್ತಾರ ನ್ಯೂಸ್, ನಿಖರ, ಜನಪರ।